ವಾರ್ತೆಗೆ ಸ್ವಾಗತ. ಒಂದು ಊರಿನ ಶ್ರೀಮಂತಿಕೆಯನ್ನು ಕಾಣಬೇಕಾದರೆ ಬರೀ ಆರ್ಥಿಕತೆಯಿಂದಲ್ಲ. ಪಿಡಿಒ ನೀಲಂ ಚಳಗೇರಿ. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶ್ರೀ ದುರ್ಗಾದೇವಿಯ ನೂತನ ಗೋಪುರ ಉದ್ಘಾಟನೆ ಮತ್ತು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಊರಿನ ಶ್ರೀಮಂತಿಕೆಯನ್ನು ಕಾಣಬೇಕಾದರೆ ಬರೀ ಆರ್ಥಿಕತೆಯಿಂದಲ್ಲ, ಎಲ್ಲರ ಒಗ್ಗಟ್ಟು ಮತ್ತು ಸಾಮರಸ್ಯ ಬದುಕಿನಿಂದ ಒಟ್ಟುಗೂಡಿ ಇಂತಹ ಶ್ರೀಮಂತಿಕೆಯನ್ನು ನಾವು ಈ ಜಾತ್ರೆಯಲ್ಲಿ ಕಾಣಬಹುದು ಎಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಬ್ರ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಲೆ ಹಿರೇಮಠ್ ಮಂಗಳೂರು ಹಾಗೂ ಶ್ರೀ ಗದಿಗೆಪ್ಪಜ್ಜ ಶರಣರು ಕೂಕನೂರು ಇಟಗಿ ಶ್ರೀ ಬಸವರಾಜ್ ಪೂಜ್ಯರು ಶಿರೂರು ವಹಿಸಿದ್ದರು. ವೇದಿಕೆ ಮೇಲೆ ಇರುವ ಪೂಜ್ಯರನ್ನು ಹಾಗೂ ಗಣ್ಯಾತಿ ಗಣ್ಯರನ್ನು ಪತ್ರಕರ್ತ ರವಿನಿಂಗಪ್ಪ ಅಗೋಲಿ ಸ್ವಾಗತಿಸಿದರು. ಬಳಿಕ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ರಾಘವೇಂದ್ರಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶ್ರೀ ದುರ್ಗಾದೇವಿಯು ದೇವಸ್ಥಾನ 2018 ಶಂಕುಸ್ಥಾಪನೆಗೊಂಡು ಇವತ್ತು ಸಂಪೂರ್ಣ ಗೋಪುರ ಮತ್ತು ಕಳಸಾರೋಹಣ ಪೂರ್ಣಗೊಂಡಿದೆ. ಇದಕ್ಕೆಲ್ಲ ಭಕ್ತರು ಕೊಟ್ಟಂತೆ ದೇಣಿಗೆಯಿಂದ ಇವತ್ತಿನ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲು ಸಾಧ್ಯವಾಯಿತು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅಶೋಕ್ ತೋಟದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾತನಾಡಿ, ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ನಡೆಯಲು ಭಕ್ತರ ಭಕ್ತಿಯೇ ಕಾರಣ ಎಂದು ಹೇಳಿದರು. ಈರಣ್ಣ ಹಳ್ಳಿಕೇರಿ ಮಾತನಾಡಿ, ಇದು ನಮ್ಮೂರಿನ ಜಾತ್ರೆ, ಇಲ್ಲಿ ಎಲ್ಲರೂ ಒಂದೇ, ಯಾವುದೇ ಜಾತಿ ಭೇದ ಭಾವ ಇಲ್ಲ, ಹಾಗಾಗಿ ಈ ಜಾತ್ರೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯುತ್ತಿದೆ. ಜಾತ್ರೆಗೆ ನಮ್ಮೆಲ್ಲ ಸಹಕಾರವೂ ಇದ್ದೇ ಇರುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರನ್ನು ಮತ್ತು ದೇವಸ್ಥಾನಕ್ಕೆ ದೇಣಿಗೆ ನೀಡಿದ ಭಕ್ತರನ್ನು ಪತ್ರಿಕಾ ಮಾಧ್ಯಮದವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಕ್ರಪ್ಪ ಚಿನ್ನೂರ್, ಪಿಡಿಒ ನೀಲಂ ಚಳಗೇರಿ, ಗ್ರಾಮ ಪಂಚಾಯತ್ ಸದಸ್ಯರು ಮಂಜುಳಾ ಮಂಗಳೇಶಪ್ಪ ಯತ್ನಟ್ಟಿ, ಸುಮಂಗಲ ಮರಿಯಪ್ಪ ಹಳ್ಳಿ, ಮಂಜುನಾಥ್ ಅರೇರ್, ಅಂಜನಮ್ಮ ಅಂಬಳಿ, ಶರಣಪ್ಪ ಎಂಇ ರೇವಣಸಿದ್ದಯ್ಯ ಅರಳೆಲೆಮಠ್, ಮಾರುತಿ ಅಳವಂಡಿ, ಅಬ್ದುಲ್ ಸಾಬ್, ಖಾಲಿ ಮಿರ್ಚಿ ಶೇಖರಗೌಡ ಮಾಲಿನ್ ಪಾಟೀಲ್, ಶೇಖರಗೌಡ ಪೊಲೀಸ್ ಪಾಟೀಲ್, ಈರಣ್ಣ ಹಳ್ಳಿಕೇರಿ, ಎಂಎ ದೇಸಾಯಿ, ಸುರೇಶ್ ಮ್ಯಾಗಳೇಶಿ, ಮಂಜುನಾಥ್ ಬಂಡಿ, ವಿರೂಪಾಕ್ಷಪ್ಪ ಮಹಾಂತ್, ಸುಭಾಷ್ ಕನಕಗಿರಿ, ಮಂಗಳೇಶಪ್ಪ ಬಗ್ನಾಳ್, ಸಿದ್ದನಗೌಡ ಪೊಲೀಸ್, ಅಶೋಕ್ ತೋಟದ್, ರಾಜಸಾಬ್ ನವಣಕ್ಕಿ, ಈರಪ್ಪ ಹಳ್ಳಿ, ಅಪ್ಪಣ್ಣ ಸುಂಕದ ಮರಿಸ್ವಾಮಿ ಪೂಜಾರ್, ರಾಮಣ್ಣ, ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಫಕೀರಪ್ಪ ಮೂಲಿಮನಿ ಹಾಗೂ ಸರ್ವ ಸದಸ್ಯರು, ಸಮಸ್ತ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಿಕ್ಷಕರಾದ ಮಾರುತಿ ಹಾದಿಮನಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗೋಪುರಕ್ಕೆ ಕಳಸವನ್ನು ಏರಿಸುವ ಕಾರ್ಯಕ್ರಮವನ್ನು ಎಲ್ಲ ಬಂಧುಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಆದರೆ ಈ ಹಬ್ಬವನ್ನು ಅಥವಾ ಈ ಜಾತ್ರೆಯನ್ನು ಮಾಡೋಕ್ಕೆ ಸುಮಾರು ವರ್ಷಗಳ ಕಾಲ ನಾವು ನಮ್ಮ ಸಮಾಜದ ಗುರುಹಿರಿಯರು ಮತ್ತು ಎಲ್ಲರೂ ಭಾಳ ಶ್ರಮದಿಂದ ಕಟ್ಟಿದಂಥ ಗೋಪುರವಿದು. ಯಾಕೆಂದರೆ 2018 ಈ ಗೋಪುರದ ಶಂಕುಸ್ಥಾಪನೆ ನಾವು ಮಾಡಿದೀವಿ. ಆದರೆ ಕಾರಣಾಂತರಗಳಿಂದ, ಅಂದರೆ ನಮ್ಮ ಸಮಾಜದ ಆರ್ಥಿಕವಾಗಿ ಸಮಾಜದ ಬಲಪಡಿಸಿದ ಆರ್ಥಿಕ ಹಣವನ್ನು ನಾವು ಬಳಕೆ ಮಾಡಿಕೊಂಡು ಈ ಗೋಪುರವನ್ನು ಉದ್ಘಾಟನೆ ಮಾಡಿದ್ವಿ, ಶಂಕುಸ್ಥಾಪನೆ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ನಮಗೆ ಅಡ್ಡಿ ಆತಂಕಗಳು ಅನೇಕ ಬಾರಿ ಬಂದವು. ಯಾಕಂದರೆ ನಮ್ಮಲ್ಲಿ ಸರಿಯಾದ ಮಾಹಿತಿ ಇಲ್ಲದ ಕಾರಣಕ್ಕೆ ನಾವು ನಮ್ಮ ಗುರು ಮತ್ತು ಹಿರಿಯರು ಕೂಡ ಮೋಸ ಹೋದ್ವಿ. ಯಾಕಂದರೆ ಸಮಾಜದಲ್ಲಿ ನಾವು ದೊಡ್ಡ ತೀರ್ಮಾನ ತಗೊಂಡಾಗ ಆ ಹಣದ ಕೊರತೆ ಮತ್ತು ನಮ್ಮಲ್ಲಿ ಕಾಡುತ್ತೆ. ಯಾಕಂದರೆ ಬಂದಂಥ ಮೇಸ್ತ್ರಿಗಳು ಕೂಡ ನಮಗೆ ಸುಮಾರು 5-6 ಲಕ್ಷ ರೂಪಾಯಿನ ನಮಗೆ ಮೋಸ ಮಾಡಿ ಪರಾರಾಗಿಬಿಟ್ರು. ಹಾಗಾಗಿ ಸುಮಾರು 5 ವರ್ಷ ಕಾಲ ಈ ಗುಡಿ ಹಾಗೇ ಬೀಳಿತು. ಯಾಕಂದರೆ ಗೋಪುರ ಕಟ್ಟಿ ಸುಮಾರು 2 ವರ್ಷ ಕಾಲ ಆಗ ಸುಮ್ಮನೆ ಬಿದ್ದಾಗ ಮತ್ತೆ ನಮ್ಮ ಸಮಾಜದ ಗುರುಹಿರಿಯರು ಏನು ಮಾಡಿದರು, ಮಂಗಳೂರು ಗ್ರಾಮದ ಎಲ್ಲ ಬಾಂಧವರನ್ನು ಭೇಟಿ ಕೊಟ್ಟು ಪ್ರತಿಯೊಂದು ಮನೆಗೆ ಅಡ್ಡಾಡಿ ದೇಣಿಗೆಯನ್ನು ಪಡೆದು ಒಂದು ಹಂತಕ್ಕೆ ತಂದಿಟ್ರು. ಮತ್ತೆ ಹಾಗೆ ಇಡೀ ಗ್ರಾಮದ ಒಂದು ಒಳ್ಳೆಯ ಶುಭ ಸಮಾರಂಭ ವೇದಿಕೆ ಅಂದರೂ ಅದು ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಇವತ್ತಿನ ದಿವಸ ಪ್ರಪ್ರಥಮದಲ್ಲಿ ನಾನು
ಈ ಒಂದು ಗೋಪುರ ಮತ್ತು ಗುಡಿ ಕಸಾರೋಹಣ ಕಾರ್ಯಕ್ರಮ ಏನಿವತ್ತಿನ ದಿವಸ ಉದ್ಘಾಟನೆ ಆಗುತ್ತೆ. ಇದಕ್ಕೆಲ್ಲ ತನು ಮನ ಧನದ ಮತ್ತು ಈ ಒಂದು ಗುಡಿಯು ಉದ್ಘಾಟನೆ ಆಗಲಿಕ್ಕೆ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅನೇಕ ಗಣ್ಯಮಾನ್ಯರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ನಾನು ಪ್ರಥಮವಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಯಾಕಂತಂದರೆ ಇಂತಹ ಒಳ್ಳೆಯ ಕಾರ್ಯಕ್ರಮಗಳಾಗಬೇಕಂತಂದರೆ ಒಬ್ಬರಿಂದ ಸಾಧ್ಯ ಅಲ್ಲ, ಇಡೀ ಸಮಾಜದ ಇಡೀ ಗೌರವಾನ್ವಿತ ಅಭ್ಯರ್ಥಿಗಳು ಯಾರೇ ಇರಲಿ, ಇವತ್ತು ಶಾಸಕರಿರಲಿ, ಸಂಸದರು ಎಲ್ಲರೂ ಕೂಡ ಸ್ಪಂದನೆ ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕೊಡೋದಕ್ಕಿಂತ ಮುಂಚೆ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಅಂದರೆ ಇಲ್ಲಿನ ಗುರು ಹಿರಿಯರು, ಯುವಕ ಮಿತ್ರರು ಭಾಳಷ್ಟು ಶ್ರಮಪಟ್ಟು ಕೆಲಸ ಮಾಡಿರ್ತಾರೆ. ಅದು ಮುಖ್ಯವಾಗಿ ಇವತ್ತು ಯಾರೇ ಕೊಡ್ಬೋದು, ಯಾರೇ ಇದು ಮಾಡ್ಬೋದು, ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಗೊಳಿಸಲಿಕ್ಕೆ ತಾವು ಕೂಡ ಮಂಗಳೂರು ಗ್ರಾಮದ ಗುರು ಯುವಕ ಮಿತ್ರರು ಕಾರಣರು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಜಾತ್ರಾ ಮಹೋತ್ಸವ ಮತ್ತು ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಶ್ರೀ ದುರ್ಗಾದೇವಿಯ ಈ ಒಂದು ದೇವಸ್ಥಾನದ ಗೋಪುರ ಅದು ಅಥವಾ ದೇವಸ್ಥಾನದ ಅಭಿವೃದ್ಧಿ ಸುಮಾರು ನನಗೆ ಗೊತ್ತಿದ್ದಾಗ 20-25 ವರ್ಷಗಳಿಂದ ಈಡ ಸಣ್ಣಾಗಿ ನಡ್ಕೊಂತ ಬಂದಿದೆ. ಇದು ಸುಮಾರು 20 ವರ್ಷಗಳ ಹಿಂದೆ ಇವರೆಲ್ಲ ಹೇಳಿದರು, ಅದಕ್ಕೂ ಮೆಚ್ಚಬೇಕು. ಯಾಕಂದರೆ ಎಲ್ಲರೂ ಇವತ್ತು ಸರ್ಕಾರದ ಪ್ರತಿನಿಧಿಗಳಾದರೂ ಅನುದಾನವನ್ನು ಕೊಟ್ಟಿರ್ತಾರೆ, ಅದು ಹೆಮ್ಮೆಯ ವಿಷಯ. ಸುಮಾರು 2003 ನಾನು ಅವಾಗ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಇದು ಗರ್ಭಗುಡಿ ಮಾತ್ರ ಇತ್ತು, ದುರ್ಗಾದೇವಿ ಗರ್ಭಗುಡಿ. ಮುಂದಿನ ಚೆತ್ತನ್ನು ಹಾಕ್ಸ್ಬೇಕ್ರಿ ಭಾಳ ದಿನ ಅಂತೇಳಿ ಇಲ್ಲಿನ ಎಲ್ಲ ಓಣಿ ಹಿರಿಯರು ಮತ್ತು ನಮ್ಮ ಸ್ನೇಹಿತರು ಬಂದು ಕೇಳಿದಾಗ ಆಗ ನಾನು ತಾಲೂಕು ಅಧ್ಯಕ್ಷ ಅಂತ ಕೇವಲ 50,000 ರೂಪಾಯಿ ಗ್ರಾಂಟನ್ನು ಕೊಟ್ಟಿದ್ದೆ ನಾನು. ಅವಾಗ ಮುಂದಿನ ಚೆತ್ತ ಆಗಿದೆ, ಇವತ್ತು ಅದು ಸುಮಾರು 5 ಲಕ್ಷಕ್ಕೆ ಸಮ ಅಂತ ಹೇಳೋದು ತಪ್ಪಾಗಲಾರ್ದು. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು, ಹಿರಿಯರು, ಗ್ರಾಮದ ಎಲ್ಲರೂ ಸೇರಿ ಇವತ್ತು ಈ ಒಂದು ಅತ್ಯಂತ ಹೆಮ್ಮೆಯ ಇದು ವಿಷಯ. ಯಾಕಪ್ಪಂದ್ರೆ ಇಂಥ ಒಂದು ಗ್ರಾಮದಲ್ಲಿ ಇಷ್ಟೊಂದು ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ, ಗೋಪುರ ಮಾಡಿ, ಅದಕ್ಕೆ ಚಿನ್ನದ ಒಂದು ಕಳಸವನ್ನು ನಾವು ಆರೋಹಣ ಮಾಡ್ತೀವಿ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಇದಕ್ಕೆಲ್ಲ ಗ್ರಾಮದ ಹಿರಿಯರ, ಎಲ್ಲ ಸಮಾಜದವರ ಆಶೀರ್ವಾದ ಮತ್ತು ಸಹಾಯ ಇದೆ ಅಂತ ಹೇಳಿದ ತಪ್ಪಲ್ಲವ್ರದು. ಅವರೆಲ್ಲರಿಗೂ ದೇವಿಯು ಸುಖ ಶಾಂತಿ ಸಮೃದ್ಧಿಯನ್ನು ದಯಮಾಡಿಸ್ರಿ, ದಯ ಪಾಲಿಸ್ರಿ. ಎಲ್ಲರೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾವುದೇ ಜಾತಿ ಭೇದ ರಾಜಕೀಯ ಬರಬಾರ್ದು ಅಂತ ಹೇಳ್ಕೊಂಡು ಎಲ್ಲರೂ ನಾವೆಲ್ಲರೂ ಒಂದೇ ಗ್ರಾಮದವ್ರ ಥರ ಇರೋಣ ಅಂತೇಳಿ ಆ ಥರ ದೇವಿಯು ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ